हेलो फ्रेंड्स, पाइथन वीडियो लिस्ट कंप्रेहेंशन बेकोण सो लिस्ट कंप्रेशन डेफिनेशन फर्स्ट नोडी लिस्ट कंप्रेशन प्रोवाइड ए कंसाइज वे टू क्रिएट लिस्ट कंसाइज वे बहुत डेफिनेशन नोड़ा नो गिविंग लॉट ऑफ इनफॉर्मेशन क्लियरली एंड इन अ फ्यू वर्ड्स ओके सो नमेन लिस्ट कंप्रेहेंशन ದೊಡ್ಡಾಗಿ ಇಲ್ಲೊಂದು ಸಿಂಪಲ್ ಇಷ್ಟು ದೊಡ್ಡ ಪ್ರೋಗ್ರಾಮ್ ಇದೆ ಅಲ್ವಾ ಈ ಫಾರ್ ಸ್ಟೇಟ್ಮೆಂಟ್ ಯೂಸ್ ಮಾಡಿಕೊಂಡು ಓಕೆ ಇದಿಷ್ಟು ನಾವು ಬಳಸಿ ಮೂರು ಲೈನ್ ಆಫ್ ಕೋಡ್ನ ನಾವು ಲಿಸ್ಟ್ ಕಂಪ್ರಹೆನ್ಷನ್ ಮೂಲಕ ಯೂಸ್ ಮಾಡೋದಾದ್ರೆ ಜಸ್ಟ್ ಸಿಂಗಲ್ ಲೈನ್ ಅಲ್ಲಿ ಬರಿಬಹುದು. ನೋಡಿ, ಮೂರು ಲೈನ್ ಇರೋ ಕೋಡ್ ಅನ್ನ ಒಂದೇ ಲೈನ್ ಅಲ್ಲಿ ಬರಿಬಹುದು ಅಂದ್ರೆ ಎಷ್ಟು ಕೋಡ್ಗಳನ್ನ ನಾವು ಕಡಿಮೆ ಮಾಡ್ದಂಗೆ ಅಲ್ವಾ. ಲೈನ್ ಆಫ್ ಕೋಡ್ನ ಅಂದ್ರೆ ಕನ್ಸೈಸ್ ಮಾಡಿ ಅಂದ್ರೆ ತುಂಬಾ ಇನ್ಫಾರ್ಮೇಶನ್ ನ ಚಿಕ್ಕ ಒಂದು ಲೈನ್ ಆಫ್ ಕೋಡ್ ನಲ್ಲಿ ಮಾಡಬಹುದು. ಓಕೆ, ಲಿಸ್ಟ್ ಕಂಪ್ರಹೆನ್ಷನ್ ನ ಯೂಸ್ ಮಾಡ್ಕೊಂಡು ಮತ್ತೊಂದು ಸ್ವಲ್ಪ ಡೆಫಿನೇಷನ್ ಇದೆ ನೋಡಿ. ಕಾಮನ್ ಅಪ್ಲಿಕೇಶನ್ಸ್ ಆರ್ ಟು ಮೇಕ್ ನ್ಯೂ ಲಿಸ್ಟ್ ವೇರ್ ಈಚ್ ಎಲಿಮೆಂಟ್ ಇನ್ ದಿ ರಿಸಲ್ಟ್ ಆಫ್ ಸಮ್ ಆಪರೇಷನ್ಸ್ ಅಪ್ಲೈಡ್ ಟು ಈಚ್ ಮೆಂಬರ್ ಆಫ್ ಅನದರ್ ಸೀಕ್ವೆನ್ಸ್ ಆಫ್ ಇಟರೇಬಲ್ ಆರ್ ಟು ಕ್ರಿಯೇಟ್ ಎ ಸಬ್ಸೀಕ್ವೆನ್ಸ್ ಆಫ್ ದೋಸ್ ಎಲಿಮೆಂಟ್ಸ್ ದಟ್ ಸ್ಯಾಟಿಸ್ಫೈ ಎ ಸರ್ಟೈನ್ ಕಂಡೀಷನ್. ಓಕೆ, ಸೊ ಈ ಡೆಫಿನೇಷನ್ ನೀವು ಎಕ್ಸಾಮ್ಸ್ಗೆ ಬರೆಯೋದಾದ್ರೆ ಇದನ್ನು ಕೂಡ ನೋಟ್ ಮಾಡ್ಕೊಳ್ಳಿ. ಓಕೆ, ಸೊ ಇದರಲ್ಲಿ ನಾವು ಏನ್ ಮಾಡ್ತೀವಿ ಅಂದ್ರೆ ಸಮ್ ಆಪರೇಷನ್ಸ್ ನ ಅಪ್ಲೈ ಮಾಡ್ತೀವಿ ಆನ್ ಈಚ್ ಮೆಂಬರ್ ಓಕೆ ಆಫ್ ಅನದರ್ ಸೀಕ್ವೆನ್ಸ್ ಓಕೆ ಮತ್ತೊಂದು ಸೀಕ್ವೆನ್ಸ್ ಇಂದು ಆರ್ ಇಟರೇಬಲ್ ಅಂದ್ರೆ ಇಟರೇಟ್ ಮಾಡ್ತಾ ಹೋಗ್ತೀವಲ್ವ ಅದೇ ರೀತಿ ಆರ್ ಟು ಕ್ರಿಯೇಟ್ ಎ ಸಬ್ ಸೀಕ್ವೆನ್ಸ್ ಮತ್ತೊಂದು ಇಲ್ಲ ಅಂದ್ರೆ ಅದರ ಸಬ್ಸೆಟ್ ಮಾಡ್ತೀವಿ ಕ್ರಿಯೇಟ್ ಮಾಡೋದಕ್ಕೆ ಆಫ್ ದೋಸ್ ಎಲಿಮೆಂಟ್ಸ್ ದಟ್ ಸ್ಯಾಟಿಸ್ಫೈ ಎ ಸರ್ಟೈನ್ ಕಂಡೀಷನ್ ಅಂದ್ರೆ ಕಂಡೀಷನ್ ಸ್ಯಾಟಿಸ್ಫೈ ಆದಾಗ ಮಾತ್ರ. ಓಕೆ, ಸೊ ಫಸ್ಟ್ ನೋಡಿ ಇಲ್ಲೊಂದು ಎಂಟಿ ಲಿಸ್ಟ್ ಅಂದ್ರೆ ಈ ಕೋಡಿಗೂ ಈ ಕೋಡಿಗೂ ಡಿಫ್ರೆನ್ಸ್ ತಿಳ್ಕೊಳ್ಳೋಣ. ಓಕೆ, ಈ ಕೋಡ್ ಎರಡು ಸೇಮ್ ಕೆಲಸ ಮಾಡುತ್ತೆ, ಎರಡು ಸೇಮ್ ಔಟ್ಪುಟ್ ನೇ ಕೊಡುತ್ತೆ ನಿಮಗೆ. ಓಕೆ, ಸೊ ಎರಡರದ್ದು ನಿಮಗೆ ಕ್ಲಿಯರ್ ಆಗಿ ಅರ್ಥ ಮಾಡಿಸೋಕೆ ಟ್ರೈ ಮಾಡ್ತೀನಿ ನಾನು ಫಸ್ಟ್. ಓಕೆ, ಸೊ ಫಸ್ಟ್ ಎಂಟಿ ಲಿಸ್ಟ್ ನ ಕ್ರಿಯೇಟ್ ಮಾಡ್ಕೊಳ್ತಾ ಇದ್ದೀನಿ ಸ್ಕ್ವೇರ್ಸ್ ಅಂತ. ಇದರಲ್ಲಿ ನಾನು ಏನ್ ಮಾಡ್ತಾ ಇದ್ದೀನಿ ಅಂದ್ರೆ ಜೀರೋ ಇಂದ, ಓಕೆ, ಜೀರೋ ಇಂದ ರೇಂಜ್ ಆಫ್ ಟೆನ್ ಅಂದ್ರೆ ಜೀರೋ ಇಂದ ರೇಂಜ್ ಆಫ್ ಟೆನ್ ಅಂದ್ರೆ ಒಟ್ಟು ಟೋಟಲ್ ಎಷ್ಟು ಬರುತ್ತೆ, ನೈನ್ ಬರುತ್ತೆ. ಜೀರೋ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ನೈನ್. ಓಕೆ, ಅವುಗಳದ್ದು ಎಲ್ಲರದ್ದು ಸ್ಕ್ವೇರ್ ಗಳನ್ನ ಕಂಡಿಡಿದು ಸ್ಕ್ವೇರ್ ಅನ್ನೋ ಈ ಲಿಸ್ಟ್ ಒಳಗಡೆ ಸ್ಟೋರ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಫಾರ್ ಐ ಇನ್ ರೇಂಜ್ ಟೆನ್ ಅಂದ್ರೆ ಜೀರೋ ಇಂದ ಟೆನ್ ವರೆಗೂ. ಓಕೆ, ಟೆನ್ ಅಂದ್ರೆ ಅಲ್ಲಿಗೆ ಟೋಟಲ್ ಆಗಿ ನೈನ್ ತನಕ ಮಾತ್ರ ಹೋಗುತ್ತೆ. ಓಕೆ, ಸೊ ಇದು ಎಲ್ಲಿವರೆಗೂ ಹೋಗುತ್ತೆ, ನಾವು ಇದನ್ನ ಯೂಸ್ ಮಾಡಿದಾಗ ಜೀರೋ ಒನ್ ಟೂ ತ್ರೀ ಫೋರ್ ಫೈವ್ ಓಕೆ ನೆಕ್ಸ್ಟ್ ಸಿಕ್ಸ್ ನೆಕ್ಸ್ಟ್ ಸೆವೆನ್ ಏಟ್ ನೈನ್ ಇಷ್ಟು ವ್ಯಾಲ್ಯೂಸ್ಗಳು ಮಾತ್ರ ಐ ಅಲ್ಲಿ ತನಕ ಐ ಹೋಗುತ್ತೆ. ಓಕೆ, ನೆಕ್ಸ್ಟ್ ಸ್ಕ್ವೇರ್ಸ್ ಡಾಟ್ ಅಪೆಂಡ್ ಮಾಡ್ತಾ ಇದ್ದೀನಿ ಫಾರ್ ಒಳಗಡೆ ಫಾರ್ ಎವ್ರಿ ಸ್ಟೇಟ್ಮೆಂಟ್ ಐ ಇನ್ಕ್ರಿಮೆಂಟ್ ಆಗ್ಬೇಕಾದ್ರೆ ನೋಡಿ ಫಾರ್ ಸ್ಕ್ವೇರ್ಸ್ ಡಾಟ್ ಅಪೆಂಡ್ ಮಾಡ್ತಾ ಇದ್ದೀನಿ ಒಂದೊಂದು ನಾನು ಏನ್ ಮಾಡ್ತಾ ಇದ್ದೀನಿ ಸ್ಕ್ವೇರ್ ಅನ್ನೋ ಲಿಸ್ಟ್ ಒಳಗಡೆ ಅಪೆಂಡ್ ಮಾಡ್ತಾ ಇದ್ದೀನಿ. ಏನ್ ಮಾಡ್ತಾ ಇದ್ದೀನಿ ಐ ಡಬಲ್ ಇಂಟು ಅಂದ್ರೆ ಇಂಟು ಎರಡು ಮಾರ್ಕ್ ಯೂಸ್ ಮಾಡಿದ್ದೀನಿ ಅಂದ್ರೆ ಐ ಟು ದ ಪವರ್ ಟೂ ಅಂತ. ಓಕೆ, ಐ ಟು ದ ಪವರ್ ಟೂ ಅಂದ್ರೆ ಫಸ್ಟ್ ಜೀರೋ ಟು ದ ಪವರ್ ಟೂ ಏನಾಗುತ್ತೆ, ಜೀರೋ ಡಿಸ್ಪ್ಲೇ ಜೀರೋನೇ ಬರುತ್ತೆ. ಸೊ ಜೀರೋ ಡಿಸ್ಪ್ಲೇ ಆಗ್ತಿದೆಯಾ, ಪ್ರಿಂಟ್ ಮಾಡ್ತಾ ಇದ್ದೀನಿ ಫಸ್ಟ್ ಕಂಪ್ಲೀಟ್ ಆಗಿ ಸ್ಕ್ವೇರ್ ಗಳನ್ನ ಅಪೆಂಡ್ ಮಾಡ್ಕೊಳ್ತೀನಿ. ಓಕೆ, ಇದಿಷ್ಟು ಎಕ್ಸಿಕ್ಯೂಟ್ ಆದ್ಮೇಲೆ ಏನ್ ಬರುತ್ತೆ, ಪ್ರಿಂಟ್ ಬರುತ್ತೆ. ಓಕೆ, ಇಲ್ಲಿ ತನಕ ನೀವು ಪ್ರಿಂಟಿಗೆ ಹೋಗಿಲ್ಲ, ಬಟ್ ನಾನು ಸ್ಕ್ವೇರ್ಸ್ ಅಲ್ಲಿ ಏನೇನು ಸ್ಟೋರ್ ಆಗ್ತಿದೆ ಫಸ್ಟ್ ಇಲ್ಲೇ ಆಡ್ ಮಾಡ್ಕೊಳ್ತಾ ಹೋಗ್ತೀನಿ ನೋಡಿ. ಇಲ್ಲಿಗೆ ಆಡ್ ಮಾಡ್ತೀನಿ ಸ್ಕ್ವೇರ್ ಸ್ಕ್ವೇರ್ಸ್ ಡಾಟ್ ಅಪೆಂಡ್ ಅಲ್ಲಿ ಫಸ್ಟ್ ಜೀರೋ ಅಪೆಂಡ್ ಆಗುತ್ತೆ. ನೆಕ್ಸ್ಟ್ ಐ ಇನ್ಕ್ರಿಮೆಂಟ್ ಆಗಿ ಒನ್ ಆಗುತ್ತೆ. ಒನ್ ಇನ್ ರೇಂಜ್ ಅಲ್ಲಿ ಚೆಕ್ ಆದಾಗ ನಮಗೆ ಒನ್ ಸ್ಟೇಟ್ಮೆಂಟ್ ಟ್ರೂ ಬರುತ್ತೆ. ಟ್ರೂ ಬಂದಾಗ ಒನ್ ಒನ್ ಸ್ಕ್ವೇರ್ ಮಾಡ್ತಾ ಇದ್ದೀವಿ ಸ್ಕ್ವೇರ್ಸ್ ಡಾಟ್ ಅಪೆಂಡ್ ಅಂದ್ರೆ ಒಳಗಡೆ ಏನ್ ಮಾಡ್ತಾ ಇದ್ದೀನಿ ಒನ್ ಟು ದ ಪವರ್ ಟೂ ಅಂದ್ರೆ ಒನ್ ಟು ದ ಪವರ್ ಟೂ ಮಾಡಿದಾಗ ಒನ್ನೇ ಬರುತ್ತೆ. ಹಾಗೆ ಇನ್ಕ್ರಿಮೆಂಟ್ ಅದನ್ನ ಅಪೆಂಡ್ ಮಾಡ್ತಾ ಇದ್ದೀನಿ ಸ್ಕ್ವೇರ್ ಒಳಗಡೆ, ಹಾಗೆ ಟೂ ಟು ದ ಪವರ್ ನೆಕ್ಸ್ಟ್ ಈ ಇನ್ಕ್ರಿಮೆಂಟ್ ಆಗಿ ಟೂ ಟೂ ಟು ದ ಪವರ್ ಏನಾಗುತ್ತೆ, ಟೂ ಟು ದ ಪವರ್ ಏನ್ ಬರುತ್ತೆ ನಮಗೆ ಫೋರ್ ಬರುತ್ತೆ ಅಲ್ವಾ. ನೆಕ್ಸ್ಟ್ ಫೋರ್ ಐ ಇನ್ಕ್ರಿಮೆಂಟ್ ಆಗಿ ಈ ಸರಿ ತ್ರೀ ಆಗುತ್ತೆ. ತ್ರೀ ಟು ದ ಪವರ್ ಟೂ ಆದಾಗ ನೈನ್ ಬರುತ್ತೆ. ಓಕೆ, ನೆಕ್ಸ್ಟ್ ಫೋರ್ ಟು ದ ಪವರ್ ಟೂ ಬರುತ್ತೆ ಸಿಕ್ಸ್ಟೀನ್. ಓಕೆ, ಮತ್ತೆ ನೆಕ್ಸ್ಟ್ ಫೈವ್ ಟು ದ ಪವರ್ ಬರುತ್ತೆ. ಹೀಗೆಲ್ಲ ಎಲಿಮೆಂಟ್ ಪವರ್ ಗಳು ಬರ್ತಾ ಹೋಗುತ್ತಾ. ಓಕೆ, ಸೊ ಟೋಟಲ್ ಆಗಿ ನೈನ್ ಟು ದ ಪವರ್ ತನಕ ಹೋಗುತ್ತೆ. ನೈನ್ ಟು ದ ಪವರ್ ಹೀಗೆ ಇನ್ಕ್ರಿಮೆಂಟ್ ಆಗಿ ಏಯ್ಟಿ ಒನ್ ತನಕ ಹೋಗುತ್ತೆ ಟೋಟಲ್ ಆಗಿ. ಲಾಸ್ಟ್ ಇದು ಡಿಸ್ಪ್ಲೇ ಮಾಡಿದಾಗ ಲಿಸ್ಟ್ ನನಗೆ ಟೋಟಲ್ ಆಗಿ ಟೆನ್ ಐಟಮ್ಸ್ ಗಳು ಸ್ಟೋರ್ ಆಗುತ್ತೆ. ಯಾಕಂದ್ರೆ ಜೀರೋ ಇಂದ ನೈನ್ ಇಲ್ಲಿ ಎಷ್ಟು ಐಟಮ್ಸ್ ಇದೆ ನೋಡಿ, ಇಲ್ಲೂ ಕೂಡ ಟೆನ್ ಐಟಮ್ಸ್ ಗಳೇ ಇದೆ ಅಲ್ವಾ. ಸೊ ಟೆನ್ ಐಟಮ್ಸ್ ಗಳ ಸ್ಕ್ವೇರ್ ಗಳನ್ನ ನಾನು ಸ್ಕ್ವೇರ್ ಅನ್ನೋ ಒಂದು ಲಿಸ್ಟ್ ಒಳಗಡೆ ಸ್ಟೋರ್ ಮಾಡಿ. ಇದು ಸಿಂಪಲ್ ಯೂಸ್ ಮಾಡ್ಕೊಂಡು ಸಿಂಪಲ್ ಫಾರ್ ಲೂಪ್ ಯೂಸ್ ಮಾಡ್ಕೊಂಡು ಮಾಡಿರೋ ಮೆಥಡ್. ಬಟ್ ಲಿಸ್ಟ್ ಕಂಪ್ರಹೆನ್ಷನ್ ಯೂಸ್ ಮಾಡ್ಕೊಂಡು ಏನ್ ಮಾಡ್ತಾ ಇದ್ದೀನಿ ನೋಡಿ. ಫಸ್ಟ್ ಸ್ಕ್ವೇರ್ಸ್ ಅಂತ ಒಂದು ವೇರಿಯಬಲ್ಗೆ ಏನ್ ಮಾಡ್ತಾ ಇದ್ದೀನಿ, ಲಿಸ್ಟ್ ನ ನಾನು ಇನಿಷಿಯಲೈಸ್ ಮಾಡ್ಕೊಡ್ತೀನಿ. ಎಂ ಟಿ ಲಿಸ್ಟ್ ಮಾಡಬಹುದು, ಎಂ ಟಿ ಲಿಸ್ಟ್ ಒಳಗಡೆ ಸಮ್ ಸೆಟ್ ಆಫ್ ಆಪರೇಷನ್ಸ್ ನ ಡಿಕ್ಲೇರ್ ಮಾಡ್ತಾ ಇದ್ದೀನಿ. ಓಕೆ, ಆಪರೇಷನ್ ಏನಾಗ್ತಿದೆ ನೋಡಿ. ಫಸ್ಟ್
ಏನಾಗಬೇಕು ಸ್ಕ್ವೇರ್ಸ್ ಮಾಡೋದಕ್ಕೆ ಹೋಗಿ ಐ ಟು ದ ಪವರ್ ಟೂ ಸ್ಟೋರ್ ಆಗಬೇಕು. ಓಕೆ, ಐ ಟು ದ ಪವರ್ ಏನಾಗಬೇಕು, ಟೂ ಸ್ಟೋರ್ ಆಗಬೇಕು. ಯಾವಾಗ ಅಂದ್ರೆ ನೋಡಿ ಇದು ಯಾವಾಗ ಅಂತ. ಓಕೆ, ಸೊ ಐ ಟು ದ ಪವರ್ ಟು ಡೈರೆಕ್ಟ್ ಆಗಿ ಸ್ಟೋರ್ ಆಗಲ್ಲ, ಯಾವಾಗ ಅಂದ್ರೆ ಫಾರ್ ಐ ಇನ್ ರೇಂಜ್ ಆಫ್ ಟೆನ್ ಒಳಗಡೆ ಇದ್ದಾಗ ಮಾತ್ರ. ಓಕೆ, ಸೊ ಫಾರ್ ಐ ಇನ್ ರೇಂಜ್ ಆಫ್ ಟೆನ್ ಒಳಗಡೆ ಇದ್ದಾಗ ಮಾತ್ರ ಐ ಟು ದ ಪವರ್ ಟೂ ಸ್ಕ್ವೇರ್ ಏನಾಗಬೇಕು, ಕ್ಯಾಲ್ಕುಲೇಷನ್ ಆಗಿ ಸ್ಕ್ವೇರ್ ಒಳಗಡೆ ಹೋಗಿ ಸ್ಟೋರ್ ಆಗಬೇಕು. ಫಸ್ಟ್ ಐ ಇನ್ ರೇಂಜ್ ಆಫ್ ಚೆಕ್ ಮಾಡ್ತೀವಿ. ಸೊ ಐ ಏನಾಗುತ್ತೆ, ಫಸ್ಟ್ ರೇಂಜ್ ಆಫ್ ಟೆನ್ ಆದಾಗ ಜೀರೋದಲ್ಲಿ ಇರುತ್ತೆ. ಜೀರೋ ಟು ದ ಪವರ್ ಸ್ಕ್ವೇರ್ ಮಾಡಿದಾಗ ಜೀರೋ ಟು ದ ಪವರ್ ಸ್ಕ್ವೇರ್ ಆಗುತ್ತೆ. ಆಮೇಲೆ ಐ ಚೆಕ್ ಆದ್ಮೇಲೆ ಏನಾಗುತ್ತೆ, ಫಸ್ಟ್ ಈ ಪಾರ್ಟ್ ಎಕ್ಸಿಕ್ಯೂಟ್ ಆಗುತ್ತೆ, ಇದು ಪಾರ್ಟ್ ಒನ್, ಆಮೇಲೆ ಪಾರ್ಟ್ ಟು ಅಂತ ಬರಿತೀನಿ. ಓಕೆ, ಸೊ ಪಾರ್ಟ್ ಒನ್ ಎಕ್ಸಿಕ್ಯೂಟ್ ಆಗುತ್ತೆ, ಐ ಇನ್ ಏನಾಗುತ್ತೆ, ಐ ಇನ್ ಚೆಕ್ ಆಗುತ್ತೆ, ರೇಂಜ್ ಒಳಗಡೆ ಐ ರೇಂಜ್ ಟೆನ್ ಒಳಗಡೆ ಸ್ಕ್ವೇರ್ ಐ ಟು ದ ಪವರ್ ಟು ಮಾಡಿದಾಗ ಜೀರೋ ಟು ಪವರ್ ಟು ಏನಾಗುತ್ತೆ, ಜೀರೋನೇ ಬರುತ್ತೆ. ಸ್ಕ್ವೇರ್ ಒಳಗಡೆ ಏನ್ ಸ್ಟೋರ್ ಆಗುತ್ತೆ, ಜೀರೋ ಸ್ಟೋರ್. ನೆಕ್ಸ್ಟ್ ಐ ಇನ್ಕ್ರಿಮೆಂಟ್ ಆಗಿ ಒನ್ ಆಗುತ್ತೆ, ಒನ್ ಟು ದ ಪವರ್ ಏನಾಗುತ್ತೆ, ಒನ್. ಓಕೆ, ಹಾಗೆ ಮೇಲ್ಗಡೆ ವ್ಯಾಲ್ಯೂಸ್ ಮೇಲೆ ಡಿಸ್ಪ್ಲೇ ಆಗಿ 81 ತನಕ ಹೋಗುತ್ತೆ. ಓಕೆ, ಸೊ 81 ತನಕ ನನಗೆ ಇಲ್ಲಿ ವ್ಯಾಲ್ಯೂಸ್ ಕೂಡ ಸೇಮ್ ನೋಡಿ, ಅದೇ ವ್ಯಾಲ್ಯೂಸ್ಗಳೇ ಕೂಡ ಪ್ರಿಂಟ್ ಮಾಡ್ತಾ ಇದ್ದೀನಿ, ಇದನ್ನ ಲಿಸ್ಟ್ ಅನ್ನ ಪ್ರಿಂಟ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಎರಡು ಟಾಸ್ಕ್ ಕೂಡ ಸೇಮ್, ಬಟ್ ಇಲ್ಲಿ ಮೂರು ಸ್ಟೇಟ್ಮೆಂಟ್ ಯೂಸ್ ಮಾಡಬಹುದಲ್ಲ, ಇಲ್ಲಿ ನಾನು ಸಿಂಗಲ್ ಸ್ಟೇಟ್ಮೆಂಟ್ ನ ಯೂಸ್ ಮಾಡ್ತಾ ಇದ್ದೀನಿ. ಸಿಂಗಲ್ ಸ್ಟೇಟ್ಮೆಂಟ್ ಒಳಗಡೆನೆ, ಓಕೆ, ಸಿಂಗಲ್ ಸ್ಟೇಟ್ಮೆಂಟ್ ಒಳಗಡೆನೆ ಏನ್ ಮಾಡ್ತಾ ಇದ್ದೀನಿ ನೋಡಿ, ಲಿಸ್ಟ್ ನ ಡಿಕ್ಲೇರ್ ಮಾಡ್ಕೊಳ್ತಾ ಇದ್ದೀನಿ. ಎಂಟಿ ಲಿಸ್ಟ್ ಡಿಕ್ಲೇರ್ ಮಾಡೋ ಬದಲು ಅದರೊಳಗಡೆ ನಾನು ಕಂಡೀಷನ್ಸ್ ಅಂದ್ರೆ ಆಪರೇಷನ್ಸ್ ನ ಡಿಕ್ಲೇರ್ ಮಾಡ್ತಾ ಇದ್ದೀನಿ. ಫಾರ್ ಐ ಇನ್ ರೇಂಜ್ ಆಫ್ ಟೆನ್ ಐ ಟು ದ ಪವರ್ ಟೂ ಆಗ್ಬೇಕು ಅಂತ. ಓಕೆ, ಅಪೆಂಡ್ ಯೂಸ್ ಮಾಡ್ತಿಲ್ಲ. ಓಕೆ, ಇಲ್ಲಿ ಏನ್ ಮಾಡ್ತಾ ಇದ್ದೀನಿ, ಸ್ಕ್ವೇರ್ ಅಂತ ಸಪರೇಟ್ ಆಗಿ ಈ ಲೈನ್ ಯೂಸ್ ಮಾಡ್ತಿಲ್ಲ, ಇವೆರಡನ್ನು ಹೊಡೆದಾಕ್ತಾ ಇದ್ದೀನಿ ನೋಡಿ. ಬಟ್ ಡೈರೆಕ್ಟ್ ಆಗಿ ಇದನ್ನೇ ನಾನು ಏನ್ ಮಾಡ್ತಾ ಇದ್ದೀನಿ, ಇಲ್ಲಿ ಕ್ಯಾಲ್ಕುಲೇಷನ್ ಆಗ್ಬೇಕು ಅಂತ ಹೇಳ್ತಾ ಇದ್ದೀನಿ ಎವ್ರಿ ಐಗೆ. ಓಕೆ, ಫಾರ್ ಐ ಇನ್ ರೇಂಜ್ ಟೆನ್ ಐ ಏನಾಗ್ಬೇಕು, ಪವರ್ ಆಗ್ಬೇಕು, ಐ ಟು ದ ಪವರ್ ಟೂ ಆಗ್ಬೇಕು. ಓಕೆ, ಸೊ ಫಸ್ಟ್ ಪಾರ್ಟ್ ಇದು, ಇದಿಷ್ಟು ಫಸ್ಟ್ ಪಾರ್ಟ್. ಓಕೆ, ಇದಿಷ್ಟು ಫಸ್ಟ್ ಪಾರ್ಟ್ ಎಕ್ಸಿಕ್ಯೂಟ್ ಆಗುತ್ತೆ, ಅದಾದ್ಮೇಲೆ ಸೆಕೆಂಡ್ ಪಾರ್ಟ್. ಓಕೆ, ಸೊ ಇದಿಷ್ಟು ಏನಾಗುತ್ತೆ, ಸ್ಕ್ವೇರ್ ಒಳಗಡೆ ಹೋಗಿ ಸ್ಟೋರ್ ಆಗುತ್ತೆ. ಓಕೆ, ಸಿಂಪಲ್ ಕಾಂಪ್ರಿಹೆನ್ಷನ್ ಮೆಥಡ್ಸ್, ಲಿಸ್ಟ್ ಕಾಂಪ್ರಿಹೆನ್ಷನ್ ಹೇಗೆ ವರ್ಕ್ ಆಗುತ್ತೆ ಅಂತ ಗೊತ್ತಾಗಿದೆ ಅನ್ಕೊಳ್ತೀನಿ. ಎನಿ ಡೌಟ್ಸ್ ಇದ್ರೆ ಪ್ಲೀಸ್ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಸೊ ಈ ಡೆಫಿನೇಷನ್ ಕೂಡ ಒಂದ್ಸರಿ ಬರ್ಕೊಳ್ಳಿ, ಹಾಗೆ ಎಕ್ಸಾಂಪಲ್ ಕೂಡ ಬರ್ಕೊಳ್ಳಿ. ಎರಡು ನೀವು ಎಕ್ಸ್ಪ್ಲೈನ್ ಮಾಡ್ಬೇಕಾದ್ರೆ ಮಾತ್ರ ಎರಡೂ ಹೇಳಬೇಕಾಗುತ್ತೆ. ಇದು ಏನು ವಿಥೌಟ್ ಲಿಸ್ಟ್ ಕಾಂಪ್ರಿಹೆನ್ಷನ್ ಯೂಸ್ ಮಾಡ್ತಿರೋದು, ಹಾಗೆ ಯೂಸಿಂಗ್ ಲಿಸ್ಟ್ ಕಾಂಪ್ರಿಹೆನ್ಷನ್ ಅಲ್ಲಿ ಏನಾಗುತ್ತೆ ಅಂತ. ಓಕೆ, ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್, ಹ್ಯಾವ್ ಎ ನೈಸ್ ಡೇ, ಪೀಸ್.